ಕಾಂಗ್ರೆಸ್ ಯಾವ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಈಗ ಅಧಿಕಾರಕ್ಕೆ ಬಂದಿದೆಯೋ ಅದೇ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಕಾಂಗ್ರೆಸ್ನ ಸಚಿವರೇ ಈಗ ತಿರುಗಿ ಬಂದಿದ್ದಾರೆ. ಆ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕಬೇಕು ಅಂತ ಹಲವು ಸಚಿವರುಗಳು ಬಿಗಿ ಪಟ್ಟು ಹಿಡಿದಿದ್ದಾರೆ. ಗ್ಯಾರಂಟಿ ಬದಲಾವಣೆಗೆ ಸಚಿವರೇ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ನೆಚ್ಚಿಕೊಂಡೇ ಕಾಂಗ್ರೆಸ್ ಚುನಾವಣೆಯನ್ನ ಎದುರಿಸ್ತು, ನಂತರ ಬಹುಮತದೊಂದಿಗೆ ಗೆದ್ದು ಬಂತು. ಈಗ ಅದೇ ಗ್ಯಾರಂಟಿಗಳೇ ಕಾಂಗ್ರೆಸ್ಗೆ ಮುಳುವಾಗ್ತಾ ಇದೆಯಾ? ಹಾಗಾಗಿಯೇ ಕಾಂಗ್ರೆಸ್ನ ಸಚಿವರುಗಳೇ ಅದರ ವಿರುದ್ಧ ಇದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಬಳಿ ಅಸಮಾಧಾನವನ್ನ ಸಚಿವರುಗಳು ತೋಡ್ಕೊಂಡಿದ್ದಾರೆ. ಈ ಗ್ಯಾರಂಟಿಯ ಸಾಧಕ ಬಾಧಕ, ಲೋಪದೋಷಗಳು ಅದೆಲ್ಲದರ ಬಗ್ಗೆ ಸುರ್ಜೇವಾಲಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಎಷ್ಟು ವೆಚ್ಚ ಆಗ್ತಾ ಇದೆ ಆ ಅಂದಾಜು ಕೂಡ ಇಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗೆ ವಾರ್ಷಿಕ 59,000 ಕೋಟಿ ವೆಚ್ಚ ಆಗ್ತಾ ಇದೆ. ಈ ಗ್ಯಾರಂಟಿಯಿಂದಾಗಿ ಇತರೆ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನದ ಕೊರತೆಯಾಗ್ತಾ ಇದೆ. ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳು ವೋಟ್ ಬ್ಯಾಂಕ್ ವಿಚಾರದಲ್ಲಿ ನೋಡಿದಾಗಲೂ ನಿರೀಕ್ಷಿಸಿದಷ್ಟು ಓಟನ್ನು ತಂದು ಕೊಟ್ಟಿಲ್ಲ ಅನ್ನೋದು ಈ ಸಚಿವರುಗಳ ವಾದ. ಗ್ಯಾರಂಟಿ ಫಲಾನುಭವಿಗಳೇ ಯೋಜನೆ ಬಗ್ಗೆ ಲೇವಡಿ ಮಾಡ್ತಾ ಇದ್ದಾರೆ. ಎಲ್ಲ ಮಾಹಿತಿಯನ್ನು ಸುರ್ಜೇವಾಲಾ ಅವರಿಗೆ ತಿಳಿಸಿದ್ದಾರೆ ಸಚಿವರುಗಳು. ಹೀಗಾಗಿ ಗ್ಯಾರಂಟಿ ಯೋಜನೆಗಿಂತ ಶ್ರೀಮಂತರನ್ನ ಹೊರಗಿಡಬೇಕು ಎನ್ನುವಂತಹ ಒತ್ತಾಯ ಕೇಳಿಬರ್ತಾ ಇದೆ. ಗ್ಯಾರಂಟಿ ವೈಫಲ್ಯಗಳ ಬಗ್ಗೆ ಸುರ್ಜೇವಾಲಾಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಸಚಿವರುಗಳು. ಬಡವರಿಗೆ ಮಾತ್ರ ಯೋಜನೆ ಸಿಗುವಂತೆ ಮಾನದಂಡ ರೂಪಿಸಿ, ಶ್ರೀಮಂತರ ಮನೆ ಹೆಣ್ಣು ಮಕ್ಕಳಿಗೂ ಕೂಡ ಗೃಹಲಕ್ಷ್ಮಿಯ ಹಣ ದೊರೆತಾ ಇದೆ, ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಇವರ ಆಲೋಚನೆ. ಹಾಗಿದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗೆ ಕತ್ತರಿ ಬೀಳುತ್ತಾ? ಏನು ವಾದ ಆಗಿದೆ, ಸಚಿವರ ವಾದ ಏನು ಅನ್ನೋದನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಈ ಯೋಜನೆಗೆ ತಗಲ್ತಾ ಇರುವಂತಹ ವೆಚ್ಚದ ಬಗ್ಗೆ ಅವರು ನಮೂದಿಸಿದ್ದಾರೆ. 59,000 ಕೋಟಿ ವೆಚ್ಚ ಆಗ್ತಾ ಇದೆ, ಆ ವೆಚ್ಚ ತಗ್ಗಿಸಬೇಕಾಗಿದೆ. ಜೊತೆಗೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಸಿಗ್ತಿಲ್ಲ. ಸಾಕಷ್ಟು ಜನ ಶಾಸಕರು ಅದನ್ನೇ ಹೇಳ್ತಾ ಇದ್ರು, ನಮಗೆ ಅನುದಾನ ಸಿಗ್ತಾ ಇಲ್ಲ ಅಂತ. ಆ ಬಗ್ಗೆನೇ ಸಚಿವರು ಶಾಸಕರ ನಡುವೆ ಬಹಳಷ್ಟು ವೈಮನಸ್ಸು ಕೂಡ ಉಂಟಾಗಿತ್ತು. ಅದೆಲ್ಲವನ್ನ ಕೂಡ ಇಲ್ಲಿ ಪ್ರಮುಖವಾಗಿ ಸುರ್ಜೇವಾಲಾ ಅವರಿಗೆ ತಿಳಿಸಿದ್ದಾರೆ. ಹಾಗೇನೆ ಗ್ಯಾರಂಟಿ ಯೋಜನೆಗಳಿಂದ ಓಟ್ ನಿರೀಕ್ಷಿಸಿದಷ್ಟು ಸಿಕ್ಕಿಲ್ಲ. ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಕೇವಲ 9 ಕ್ಷೇತ್ರವನ್ನ ಗೆದ್ದುಕೊಂಡಿತು. ಫಲಾನುಭವಿಗಳೇ ಗ್ಯಾರಂಟಿ ಬಗ್ಗೆ ಲೇವಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಶ್ರೀಮಂತರನ್ನ ಯೋಜನೆಯಿಂದ ಹೊರಗಿಡೋಣ, ಬಡವರಿಗೆ ಮಾತ್ರ ಇದನ್ನ ಕೊಡೋಣ. ಶ್ರೀಮಂತರನ್ನ ಕೈ ಬಿಟ್ರೆ ಏನ್ ಲಾಭ? 20,000 ಕೋಟಿ ಉಳಿತಾಯ ಆಗತ್ತೆ. ಶ್ರೀಮಂತರು ಗ್ಯಾರಂಟಿ ಪ್ರಯೋಜನ ಪಡೆದರೂ ಕೂಡ ಅವರೇನ್ ಕಾಂಗ್ರೆಸ್ ಪರ ನಿಂತಿಲ್ಲ ಅನ್ನೋದು ಈ ಸಚಿವರ ವಾದ. ಹಾಗೆ ಆಂಧ್ರದಲ್ಲಿ ಏನಾಯ್ತು? ಆಂಧ್ರದಲ್ಲಿ ಜಗನ್ ಸರ್ಕಾರ ಗ್ಯಾರಂಟಿ ಕೊಟ್ಟರೂ ಕೂಡ ಅದು ಅಧಿಕಾರವನ್ನ ಕಳ್ಕೊಂಡು, ಆ ವಾದವನ್ನ ಕೂಡ ಈ ಸಚಿವರುಗಳು ಮಂಡಿಸಿದ್ದಾರೆ. ಗ್ಯಾರಂಟಿ ಸಮೀಕ್ಷೆಯನ್ನ ನಡೆಸಿ ಈ ಯೋಜನೆಯ ಸ್ವರೂಪವನ್ನ ಬದಲಾಯಿಸಬೇಕು ಅನ್ನುವಂಥದ್ದು ಸಚಿವರುಗಳ ವಾದ. ಜಾರಿಯಾಗಿರುವಂತಹ 5 ಗ್ಯಾರಂಟಿಗಳ ಲಾಭ ಕೇವಲ ಬಡವರಿಗೆ ಸಿಗಬೇಕು, ಬಡ ಮಹಿಳೆಯರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗಬೇಕು ಅನ್ನುವಂಥದ್ದು ಈ ಸಚಿವರುಗಳ ವಾದ. ಇದಕ್ಕೆ ಹೊಸ ರೂಪ ಕೊಡದೆ ಹೋದ್ರೆ ಸಮಸ್ಯೆ ಆಗತ್ತೆ ಅಂತ ಸಚಿವರುಗಳು ಬಿಗಿಪಟ್ಟು ಹಿಡಿದಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕುವಂತಹ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಈ ಗ್ಯಾರಂಟಿ ಯೋಜನೆಗೆ ಕತ್ತರಿ ಬೀಳುತ್ತಾ? ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ ಯಾವ ಗ್ಯಾರಂಟಿ ಯೋಜನೆಗಳನ್ನ ನೆಚ್ಚಿಕೊಂಡು ಅಧಿಕಾರಕ್ಕೆ ಬಂತು, ಅದೇ ಗ್ಯಾರಂಟಿ ಯೋಜನೆಗಳು ಈಗ ಕಾಂಗ್ರೆಸ್ಗೆ ಪ್ರತಿ ಹಂತದಲ್ಲೂ ಕೂಡ ಮುಳುವಾಗ್ತಾ ಇದೆಯಾ? ಅದನ್ನೇ ಎಚ್ಚರಿಸುವಂತಹ ಪ್ರಯತ್ನಕ್ಕೆ ಈಗ ಸಚಿವರುಗಳು ಮುಂದಾಗಿದ್ದಾರಾ? ಹಾಗಿದ್ರೆ ಯಾವ ಯೋಜನೆಗಳಿಗೆ ಯಾವ ರೀತಿಯಲ್ಲಿ ಕೊಕ್ಕೆ ಹಾಕಲಾಗುತ್ತೆ, ಏನ್ ಚಿಂತನೆ ನಡೆದಿದೆ? ಪ್ರತಿಮಾ, ಗ್ಯಾರಂಟಿಗಳು ಸರ್ಕಾರದ ಪಾಲಿಗೆ ಒಂದು ರೀತಿ ನುಂಗಲಾರದ ತುತ್ತಾಗಿದ್ದಾವೆ. ಮುಖ್ಯಮಂತ್ರಿಗಳಿಗೆ ಗ್ಯಾರಂಟಿಯ ಪರಿಷ್ಕರಣೆ ಮಾಡುವಂತಹ ಯಾವುದೇ ಇಂಗಿತ ಇಲ್ಲ. ಆದರೆ ಶಾಸಕರುಗಳ ಒತ್ತಾಯ ಮತ್ತು ಸಚಿವರುಗಳ ಒತ್ತಾಯ ಗ್ಯಾರಂಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾಗಿ ಆಗ್ತಾ ಇದೆ. ಸಾಕಷ್ಟು ಜನ ಶಾಸಕರು ನಮ್ಮ ಜೊತೆ ಮಾತನಾಡುವಾಗಲೂ ಕೂಡ ಗ್ಯಾರಂಟಿ ಯೋಜನೆಗಳಿಂದಾಗಿ ನಮಗೆ ಅನುದಾನ ಹೆಚ್ಚು ಸಿಗ್ತಾ ಇಲ್ಲ, ಇಲ್ಲದಿದ್ದರೆ ಸ್ಪೆಷಲ್ ಗ್ರಾಂಟ್ಸ್ ರೂಪದಲ್ಲಿ ನಮಗೆ ಕನಿಷ್ಠ 50-100 ಕೋಟಿಯಷ್ಟು ಒಂದೊಂದು ಕ್ಷೇತ್ರಗಳಿಗೆ ಅನುದಾನಗಳು ಸಿಗ್ತಾ ಇತ್ತು, ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಾಯ ಆಗ್ತಾ ಇತ್ತು. ಆದರೆ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ವಾರ್ಷಿಕವಾಗಿ 59,000 ಕೋಟಿ ಖರ್ಚಾಗ್ತಿರೋದ್ರಿಂದ ಸ್ಪೆಷಲ್ ಗ್ರಾಂಟ್ಸ್ ಯಾವುದು ನಮಗೆ ಸಿಗ್ತಾ ಇಲ್ಲ, ಹೀಗಾಗಿ ಅಭಿವೃದ್ಧಿ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಅಳಲನ್ನು ಶಾಸಕರುಗಳು ತೋಡ್ಕೊಳ್ತಾ ಇದ್ರು. ಇದರ ನಡುವೆ ಈಗ ಮುನಿಯಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಒತ್ತಡವನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಕಾರಣ ಇಷ್ಟೇ ಇರ್ಬೋದು ಅನ್ಸುತ್ತೆ, ಯಾಕೆಂದರೆ ಇಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಪರಿಷ್ಕರಣೆ ಮಾಡೋದಕ್ಕೆ ಯಾವುದೇ ಮನಸ್ಸು ಮಾಡದಲ್ಲೇ ಇರುವಂಥದ್ದು ಅಥವಾ ಅದಕ್ಕೆ ಆಸಕ್ತಿ ತೋರಿಸದಲ್ಲೇ ಇರುವಂಥದ್ದು
ಹೈಕಮಾಂಡ್ ಮುಂದೆ ಹೇಳಲಿಕ್ಕೆ ಇದು ಕಾರಣ ಆಗಿರ್ಬೋದು ಅನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ. ಹೈಕಮಾಂಡ್ ನಿಂದ ಡೈರೆಕ್ಷನ್ಸ್ ಬಂದರೆ ಇಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಹುಶಃ ಸತೀಶ್ ಜಾರಕಿಹೊಳಿ ಜೊತೆಗೆ ಮುನಿಯಪ್ಪ ಅವರು ಹೈಕಮಾಂಡ್ನ ಮುಂದೆ ಈ ಒತ್ತಡವನ್ನು ಹಾಕಿರುವಂಥದ್ದು. ಯಾಕೆಂದರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಪ್ರತಿಮಾ, ನಮ್ಮ ರಾಜ್ಯದಲ್ಲಿ 1000 ಸುಮಾರು 850 ಮಂದಿ BPL ಹೋಲ್ಡರ್ಗಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಪಕ್ಕದ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಒರಿಸ್ಸಾ ಈ ಭಾಗ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಡವರಿದ್ದಾರೆ ಅನ್ನುವಂಥ ಲೆಕ್ಕಾಚಾರಗಳನ್ನು ಕಾರ್ಡ್ಗಳ ಮೂಲಕ ಹೇಳಲಾಗುತ್ತೆ. ಈ ರೀತಿ ಲೆಕ್ಕಾಚಾರಗಳಿದ್ದರೆ ರಾಜ್ಯ ಅಭಿವೃದ್ಧಿ ಆಗುವಂಥದ್ದು ಬಹಳ ಕಷ್ಟ ಆಗುತ್ತೆ. ಮತ್ತು BPL ಕಾರ್ಡ್ಗಳನ್ನು ಲೆಕ್ಕ ಹಿಡಿದು ನಾವೇನಾದ್ರು ಗ್ಯಾರಂಟಿ ಕೊಡೋದಾದರೆ ಅಲ್ಲಿಯೂ ಸಮಸ್ಯೆ ಆಗುತ್ತೆ. ಮತ್ತು 1000 ಜನ ಬಡವರೇ ಇದ್ದರೆ ಹಾಗಿದ್ರೆ ಶ್ರೀಮಂತರು ಬರೀ 150 ಜನ ಮಾತ್ರನಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದ್ದಾವೆ. ಇದೆಲ್ಲವನ್ನ ಪರಿಗಣಿಸಿ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಒತ್ತಾಯ ಈಗ ಸರ್ಕಾರದ ಮಟ್ಟದಲ್ಲಿ ಇದೆ. ಹಾಗಿದ್ದಾಗ ಇದನ್ನು ಕ್ಯಾಬಿನೆಟ್ಗೆ ತಂದು ಚರ್ಚೆಗೆ ಒಳಪಡಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಆದರೆ ಮುಖ್ಯಮಂತ್ರಿಗಳು ಆ ಪರಿಷ್ಕರಣೆಯ ವಿಚಾರದ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಂಗೆ ಇಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗೆ ಈಗಲೂ ಹೇಳ್ತಾ ಇದ್ರೆ ಅಂದ್ರೆ ಇಲ್ಲಿ ಸಚಿವರುಗಳ ಅಸಮಾಧಾನ ಸ್ಪಷ್ಟವಾಗ್ತಾ ಇದೆ, ಅನುದಾನದ ಸಮಸ್ಯೆಗಳಾಗ್ತಾ ಇದೆ ಅಂತ ಅನ್ನೋದು. ಆದರೆ ಮತ್ತೊಂದು ಆಂಗಲ್ನ ನಾವು ಗಮನಿಸ್ತಾ ಹೋದಾಗ ವಿಪಕ್ಷಗಳಾಗಲಿ ಅಥವಾ ಜನಸಾಮಾನ್ಯರಾಗಲಿ ಈ ಲೋಕಸಭಾ ಎಲೆಕ್ಷನ್ ಆಗಲಿ ಎಲ್ಲ ಗ್ಯಾರಂಟಿ ಯೋಜನೆಗಳು ನಿಂತು ಹೋಗುತ್ತೆ ಅಂತ ಮಾತನಾಡ್ಕೊಳ್ತಾ ಇದ್ರು. ಈಗ ಕೊಕ್ಕೆ ಹಾಕಿದ್ರೆ ಆ ಅಪವಾದಕ್ಕೂ ಕೂಡ ಈ ಸರ್ಕಾರ ಗುರಿಯಾಗಲ್ವಾ? ಹಾಗಾಗಿ ಆ ಆ್ಯಂಗಲ್ನಲ್ಲೂ ಚಿಂತನೆ ನಡೆಸಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪರಿಷ್ಕರಿಸಲಾಗತ್ತಾ ಅಂತ. ಪ್ರತಿಮಾ, ಈಗ ಸರ್ಕಾರ ಪರಿಷ್ಕರಣೆ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೂ ಕಷ್ಟ ಅನ್ನುವಂಥದ್ದಿದೆ. ಮಾಡದೇ ಇದ್ರೆ ಸರ್ಕಾರದ ಒಳಗೆ ಒಂದು ಬಂಡಾಯ ಅಂತೂ ನಿಶ್ಚಿತವಾಗಿ ಶುರುವಾಗುತ್ತೆ. ಕಾರಣ ಏನು ಅಂದರೆ ಶಾಸಕರುಗಳು ಸಾಕಷ್ಟು ಖರ್ಚು ಮಾಡಿ ಎಲೆಕ್ಷನ್ ಮಾಡಿದ್ದಾರೆ. ಸೊ ಅವರಿಗೆ ಅಭಿವೃದ್ಧಿ ಮಾಡಲೇಬೇಕಾದಂಥ ಒತ್ತಡ ಇದೆ. ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಯಾರು ರಸ್ತೆ ಮಾಡಬೇಡಿ, ರಸ್ತೆ ಕೇಳಬೇಡಿ ಅಂತ ಹೇಳಲಿಕ್ಕೆ ಶಾಸಕರುಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಶಾಸಕರ ಮನೆಗೆ ಪ್ರತಿನಿತ್ಯ ಆ ಕ್ಷೇತ್ರದ ಜನರು ಬಂದು ಒತ್ತಾಯ ಮಾಡುವಂಥದ್ದು, ನಮ್ಮ ಊರಿಗೆ ದೇವಸ್ಥಾನ ಮಾಡಿಕೊಡಿ, ರಸ್ತೆ ಮಾಡಿಕೊಡಿ, ನೀರಿನ ಸಂಪರ್ಕ ಕಲ್ಪಿಸಿ, ಮೂಲಭೂತ ಸೌಕರ್ಯ ಕೊಡಿ, ಈ ಎಲ್ಲ ಬೇಡಿಕೆಗಳು ಸಹಜವಾಗಿ ಶಾಸಕರ ಮುಂದೆ ಇದ್ದೇ ಇರುತ್ತೆ. ಸೊ ಹೀಗಾಗಿ ಶಾಸಕರ ಒತ್ತಾಯ ಜಾಸ್ತಿ ಆದರೆ ಶಾಸಕರ ನಡುವೆಯೇ ಒಂದು ಟೀಮ್ಗಳಾಗ್ತಾ ಇದ್ದಾವೆ. ಯಾಕಂದರೆ ಯಾರಿಗೆ ಅನುದಾನ ಸಿಗ್ತಾ ಇಲ್ಲ ಅವರೆಲ್ಲರೂ ಬೇಸರಗೊಂಡಿದ್ದಾರೆ. ಕೆಲವರು ಯಾವ ಹಂತಕ್ಕೆ ಹೋಗಿದ್ದಾರೆ ಅಂದರೆ ಪ್ರತಿಮಾ, ನಮಗೆ ಈ ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮಗಳ ಮುಂದೆ ಏನಾಗ್ತಾ ಇದೆ ಸಮಸ್ಯೆಯನ್ನು ಹೇಳ್ತೀವಿ ಅಂದಾಗ ಇಲ್ಲ ಅವ್ರ ಫೈಲ್ ತೆಗೆದುಕೊಂಡು ಬನ್ನಿ ಕ್ಲಿಯರ್ ಮಾಡೋಣ ಅನ್ನುವಂಥ ಒಂದು ಪ್ರಕರಣಗಳು ಕೂಡ ಸರ್ಕಾರದ ಹಂತದಲ್ಲಿ ನಡೀತಾ ಇದೆ. ಈ ಮಟ್ಟಿಗೆ ಅಭಿವೃದ್ಧಿ ವಿಚಾರ ಇರ್ಬೋದು, ಶಾಸಕರ ಕೆಲಸಗಳ ವಿಚಾರಕ್ಕೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಶಾಸಕರುಗಳೇ ಹೇಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡಿದಾಗ ಸಹಜವಾಗಿ ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗುತ್ತೆ. ಯಾಕೆಂದರೆ ಗ್ಯಾರಂಟಿ ಜಾರಿ ಮಾಡುವಾಗ ಮಾದೇವಪ್ಪನಿಗೂ ಕೊಡ್ತೀವಿ, ಕಾಕಾ ಪಾಟೀಲ್ಗೂ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸೊ ಹಾಗಾಗಿ ಎಲ್ಲರಿಗೂ ಕೊಟ್ಟಿರೋದ್ರಿಂದ ಆಗ್ತಾ ಇರುವಂಥ ಸಮಸ್ಯೆ ಏನು ಅಂದರೆ ಅಭಿವೃದ್ಧಿಗೆ ಪೂರಕವಾದಂಥ ಅನುದಾನ ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿಯೇ ನಿಜ ಮರುಕಷ್ಟು ಅನುದಾನಗಳಿಗೆ ಈಗ ಈ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥವ್ರು, ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಕೊಂಚ ಕೆಲವಕ್ಕೆ ನಾವು ಬ್ರೇಕ್ ಹಾಕೋಣ ಅಂತ ಹೇಳ್ತಾ ಇರೋರು, ಅವರ ಸಂಖ್ಯೆ ಎಷ್ಟಿದೆ? ಎಷ್ಟು ಪರ್ಸೆಂಟೇಜ್ ಸಚಿವರುಗಳೀಗ ಇದರ ವಿರುದ್ಧವಾಗಿದ್ದಾರೆ, ಕೊಂಚ ಇದನ್ನ ಬೇರೆ ರೀತಿಯಲ್ಲಿ ರೂಪಾಂತರಗೊಳಿಸೋಣ ಅನ್ನುವಂಥ ಒತ್ತಾಯ ಮಾಡ್ತಾ ಇರೋರ ಸಂಖ್ಯೆ ಎಷ್ಟಿದೆ, ಆ ವಿಚಾರದಲ್ಲೂ ಕೂಡ ಗಮನ ಹರಿಸಲಾಗುತ್ತಾ ಅಂತ. ಎಷ್ಟು ಜನ ಒತ್ತಾಯ ಮಾಡ್ತಿದ್ದಾರೆ, ಎಷ್ಟು ಜನ ಇದ್ರ ಪರ ಇದ್ದಾರೆ ಅನ್ನೋದನ್ನು ಗಮನಿಸಲಾಗುತ್ತಾ ಅಂತ. ಪ್ರತಿಮಾ, ನೀವು ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿ ಅಂದರೆ ಬಹುಶಃ ಯಾರು ಸಚಿವರು ಮಾತನಾಡಿಕೆ ರೆಡಿ ಇಲ್ಲ. ಬಹುಶಃ ಮುನಿಯಪ್ಪ ಅವರು ಮಾತ್ರ ಧೈರ್ಯ ತೋರಿಸಿದ್ದಾರೆ, ಉಳಿದಂತೆ ಯಾವ ಸಚಿವರಾಗಲಿಯೂ ಕೂಡ ಗ್ಯಾರಂಟಿಗಳ ಪರಿಷ್ಕರಣೆ ವಿಚಾರ ಬಹಿರಂಗವಾಗಿ ಮಾತನಾಡಲ್ಲ. ಆದರೆ ಕ್ಯಾಬಿನೆಟ್ಗೆ ಈ ವಿಚಾರ ಬಂದರೆ ನಿಶ್ಚಿತವಾಗಿಯೂ ಕ್ಯಾಬಿನೆಟ್ನ 80% ಸಚಿವರೆಲ್ಲರೂ ಕೂಡ ಗ್ಯಾರಂಟಿಗಳ ಪರಿಷ್ಕರಣೆ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ನಿಶ್ಚಿತವಾಗಿಯೂ ಮಾಡ್ತಾರೆ. ಯಾಕೆಂದರೆ ಈ ಗ್ಯಾರಂಟಿಗಳಿಗೆ ಸರಿಯಾದಂಥ ಅಂಕಿಅಂಶಗಳು ಸಿಗ್ತಾ ಇಲ್ಲ. ಅಂದರೆ ಬಡವರಿಗೆ ಸರಿಯಾಗಿ ರೀಚ್ ಆಗ್ತಿದೆಯಾ ಅಂತ ನೋಡಿದ್ರೆ ಅದು ಆಗ್ತಾ ಇಲ್ಲ. ಸಿರಿವಂತರು ಕೂಡ, ಟ್ಯಾಕ್ಸ್ ಪೇ ಮಾಡುವಂಥವರು ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಶಕ್ತಿ ಯೋಜನೆ ತೆಗೆದುಕೊಂಡ್ರೆ ಸರ್ಕಾರಿ ನೌಕರರುಗಳಿಗೆ ಯಾಕೆ ಶಕ್ತಿ ಯೋಜನೆಯ ಬೆನಿಫಿಟ್ಸ್ಗಳು ಬೇಕು, ಗೃಹಲಕ್ಷ್ಮಿ ಯೋಜನೆಯ ಬೆನಿಫಿಟ್ಸ್ ಬೇಕು ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಹೀಗಾಗಿ ಸರ್ಕಾರಿ ನೌಕರರನ್ನ ಅದರಿಂದ ಹೊರಗಿಡುವಂತಹ ಸಲಹೆಗಳು ಕೂಡ ಮುಖ್ಯಮಂತ್ರಿಗಳ ಮುಂದೆ ಬಂದಿತ್ತು. ಆದರೆ ಮುಖ್ಯಮಂತ್ರಿಗಳು ಯಾವುದೇ ಪರಿಷ್ಕರಣೆ ಮಾಡಲ್ಲ ಅಂತೇಳಿ ತಿರಸ್ಕಾರ ಮಾಡಿದರು. ಜೊತೆಗೆ CM ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಕೂಲಂಕುಷವಾಗಿ ಒಂದು ಸಲಹೆಯನ್ನು ಕೂಡ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ರು. ಯಾವ ಗ್ಯಾರಂಟಿಗಳು, ಎಷ್ಟು ಅನುದಾನ ಕರೆಕ್ಟಾಗಿ ಹೋಗ್ತಾ ಇದೆ ಮತ್ತು ಯಾರ್ಯಾರಿಗೆ ಇದರ ಅಗತ್ಯತೆ ಇಲ್ಲ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಈಗ ಗೃಹಜ್ಯೋತಿ ಯೋಜನೆ ಬಂದಾಗ
ಎರಡೆರಡು ಆರ್ ಆರ್ ನಂಬರ್ಗೂ ಕೂಡ ಅದನ್ನ ಲಾಭವನ್ನು ಪಡೆದುಕೊಂಡವರು ಇದ್ದಾರೆ. ಮನೆಗೆ ಒಬ್ಬರಿಗೆ ಮಾಡಿದ್ರೆ, ಯಾಕೆಂದ್ರೆ ಮನೆ ಒಂದು ಬಿಲ್ಡಿಂಗ್ ನಲ್ಲಿ ಏಳೆಂಟು ಮನೆಗಳಿದ್ದಾಗ ಏಳೆಂಟು ಆರ್ ಆರ್ ನಂಬರ್ಗಳು ಇರುತ್ತೆ, ಅಷ್ಟು ಮಂದಿಗೂ ಕೂಡ ಗೃಹ ಜ್ಯೋತಿಯ ಬೆನಿಫಿಟ್ ಸಿಗ್ತಾ ಇದೆ. ಅದು ಮಾಡೋದು ಬೇಕಾಗಿಲ್ಲ, ಅದನ್ನ ಕಟಾವ್ ಮಾಡಿ ಯಾರು ಮನೆ ಮಾಲೀಕರು ಒಬ್ರು ಇರ್ತಾರೆ ಒಂದು ಆರ್ ಆರ್ ನಂಬರ್ಗೆ ಮಾತ್ರ ಈ ಬೆನಿಫಿಟ್ಸ್ ಕೊಡೋಣ ಅನ್ನುವಂಥ ಸಲಹೆಯನ್ನ ಕೊಟ್ಟಿದ್ರು. ಇದರ ಜೊತೆಗೆ ಸರ್ಕಾರಿ ನೌಕರರಿಗೆ ಈ ಬೆನಿಫಿಟ್ಸ್ಗಳು ಬೇಡ ಅನ್ನುವಂಥದ್ದು ಇತ್ತು. ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗಳಿಗೆ ಮಾತ್ರ ಶಕ್ತಿ ಕಾರ್ಡ್ನ ಶಕ್ತಿ ಯೋಜನೆಯಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿ ಅವ್ರಿಗೆ ಮಾತ್ರ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಈ ಥರದ ಒಂದು ವಿವರವಾದಂಥ ಪ್ರಸ್ತಾವನೆಯನ್ನು ಕೂಡ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಾಗ ಮುಖ್ಯಮಂತ್ರಿಗಳು ಅದನ್ನು ನೋಡಿ ಯಾವುದೇ ಕಾರಣಕ್ಕೂ ಇದನ್ನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿ, ಯಾಕೆಂದರೆ ನಾವು ಹಿಂದೆ ಏನು ಮಾತು ಕೊಟ್ಟಿದ್ವಿ ಅದೇ ರೀತಿ ನಡೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಹಾಗಾಗಿ ಪರಿಷ್ಕರಣೆ ವಿಚಾರ ಮುಖ್ಯಮಂತ್ರಿ ಹಂತದಲ್ಲಿ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿಯೇ ಇದು ಹೈಕಮಾಂಡ್ ಹಂತಕ್ಕೆ ಹೋಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.